ಅದಾಗೋದಿಲ್ಲ, ಅದನ್ನು ನಾವು ಇಂಪ್ಲಿಮೆಂಟ್ ಮಾಡೋದು, ಅದನ್ನು ಹೇಗೆ ಯಾವ ಥರದಲ್ಲಿ ಪ್ರಾಯೋಗಿಕವಾಗಿ ಅದನ್ನು ನಾವು ಜನಗಳವರೆಗೆ ತಗೊಂಡು ಹೋಗಬಹುದು ಅಂತ ಅನ್ನೋದು ಇಂಪಾರ್ಟೆಂಟು. ಆ ವಿಷಯಗಳನ್ನು ನಾವು ಮಾಡೋದಕ್ಕೆ ಸಾಹಿತ್ಯ ಪರಿಷತ್ತಿನ ಮೂಲಕ ಒಂದು ಪ್ರಯತ್ನ ನಾವು ಜಾರಿಗೊಳಿಸಬಹುದು. ನಮಗೊಂದು ಈ ಸಂದರ್ಭದಲ್ಲಿ ತಮ್ಮ ಏನೊಂದು ಸಹಾಯ ಇದೆ ಅದು ಸಿಕ್ಕರೆ ಖಂಡಿತ ಮಾಧ್ಯಮಗಳು ಇಲ್ಲದೇ ಇದ್ದರೆ ಸಾಹಿತ್ಯ ಪರಿಷತ್ತು ಏನೂ ಕೆಲಸ ಮಾಡೋಕ್ಕಾಗಲ್ಲ. ಮಾಧ್ಯಮಗಳು ಸಾಹಿತ್ಯ ಪರಿಷತ್ತು ಎರಡು ಒಟ್ಟಿಗೆ ಹೋದಾಗ ಬಹುಶಃ ಜನಗಳಲ್ಲಿ ಒಂದು ನಾವೊಂದು ಜಾಗೃತಿಯನ್ನು ಉಂಟು ಮಾಡಬಹುದು. ಕನ್ನಡ ಸ್ಕೂಲ್ಗಳು ಮುಚ್ಚೋಗದೇ ಇರೋ ಹಾಗೆ ನೋಡಿ ಎಷ್ಟು ದಿವಸ ಆಯಿತು, ಕನ್ನಡ ಭವನಗಳು ಇನ್ನು ಎಲ್ಲ ಕಡೆಗಳಲ್ಲೂ ಬಂದಿಲ್ಲ. ಮಂಗಳೂರಿನಂಥ ಜಾಗದಲ್ಲಿ ಒಂದು ಕನ್ನಡ ಭವನ ಬರಲಿಲ್ಲ. ಆ ಥರ ಒಂದು ಕನ್ನಡ ಭವನವನ್ನು ನಾವು ಕಟ್ಟೋದಕ್ಕೆ ಜನ ದುಡ್ಡಿದೆ ಕೊಡ್ತಾರೆ, ಇವತ್ತು ಸರ್ಕಾರದ ಹತ್ರನೂ ದುಡ್ಡಿದೆ ಕನ್ನಡ ಭವನ ಕಟ್ಟೋದಕ್ಕೆ, ಅಲ್ಲಿ ಸಾಧ್ಯತೆ ಇದೆ. ಅದನ್ನೆಲ್ಲ ನಾವು ಮಾಡೋದಕ್ಕೆ ಒಂದು ಪ್ರಯತ್ನ ಮಾಡ್ತೀನಿ ಅಂತ ನಾನು ಈ ಸಂದರ್ಭದಲ್ಲಿ ನಮಗೆ ನಾನೊಂದು ಅಶ್ಯೂರೆನ್ಸ್ ಕೊಡೋದಕ್ಕೆ ನಾನು ನಿಮಗೆ ಉತ್ಸಾಹಿಸಿದ ಒಂದು ರಾಜ್ಯ